ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಸಿಟಿ ನೀಟ್ ಸೀಟ್ ಪ್ಯಾಕಿಂಗ್ ಸ್ಕ್ಯಾಮ್ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ ಸ್ವಾಗತ ಸಬ್ಸ್ಕ್ರೈಬ್ ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಬಗ್ಗೆ ನಾವು ವಿಡಿಯೋಸ್ ಈಗ ಅಪ್ಡೇಟೆಡ್ ಏನೆಲ್ಲ ಬೆಳವಣಿಗೆ ನಡೀತಾ ನಾವು ತಿಳಿಸ್ಕೊಡ್ತೀವಿ ಬನ್ನಿ ವಿಡಿಯೋ ಶುರು ಮಾಡೋಣ ಒಟ್ಟು ಬಂದ್ಬಿಟ್ಟು ನೂರ ಐವತ್ತಕ್ಕೂ ಹೆಚ್ಚು ಸೀಟ್ ಗಳನ್ನ ಬ್ಲಾಕಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಬರೋಬ್ಬರಿ ಎರಡೂವರೆ ಸಾವಿರದಲ್ಲಿ ನೂರೈವತ್ತಕ್ಕೂ ಹೆಚ್ಚು ಸೀಟ್ಗಳು ರೀತಿ ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇಂಜಿನಿಯರಿಂಗ್ ಬಿ ಸೀಟ್ ಬ್ಲಾಕಿಂಗ್ ಕಾರಣ ಹತ್ತು ಜನನ ಅರೆಸ್ಟ್ ಕೂಡ ಮಾಡಿದ್ದಾರೆ ಮಲ್ಲೇಶ್ವರ ಪೊಲೀಸ್ ಅವರು ತ್ವರಿತಗತಿಯಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ ನಾವು ಅನ್ಕೊಂಡಿದ್ವಿ ಏನು ಮುಚ್ಚಾಕ್ತವರೋ ಏನು ಮಾಡ್ತಾರೋ ಏನಾಗುತ್ತೋ ಅಂತ ಸದ್ಯಕ್ಕೆ ತ್ವರಿತಗತಿಯಲ್ಲಿ ನಡೀತಾ ಇದ್ದಾರೆ ಇಲ್ಲಿ ಹತ್ತು ಆರೋಪಿಗಳನ್ನು ಉತ್ತರ ವಿಭಾಗದ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸರ್ಕಾರಿ ಕೊಟ್ಟದಡಿ ಇಂಜಿನಿಯರಿಂಗ್ ಸೀಟ್ಗಳನ್ನು ಬ್ಲಾಕ್ ಮಾಡಿ ಅದನ್ನ ಖಾಸಗಿಗೆ ಲಾಭ ಮಾಡಿಕೊಂಡು ಅರ್ಹ ಅಭ್ಯರ್ಥಿಗಳಿಗೆ ವಂಚಿಸುತ್ತಿದ್ದ ಕೆ ಎ ನೌಕರರು ಸೇರಿ ಹತ್ತು ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಕಾರ್ಯಾಚರಣೆ ಮಾಡಿ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸ್ ಆಯುಕ್ತರು ಕೂಡ ತಿಳಿಸಿದ್ದಾರೆ ಬರೋಬರಿ ಕೆ ಕೆ ಆಫೀಸರ್ ವರ್ಕ್ ಮಾಡೋ ಎಂಪ್ಲಾಯೀಸು ಸೇರಿ ಬರೋಬ್ಬರಿ ಹತ್ತು ಜನ ಅರೆಸ್ಟ್ ಮಾಡಿದ್ದಾರೆ ಅವರ ಹೆಸರು ಕಿಂಗ್ ಪಿನ್ ಹರ್ಷ ಅಂತ ಸಾಚಾರರು ಇದ್ದಾರೆ ಒಡಲ್ ಹತ್ತು ಜನ ಅವರ ಹೆಸರು ಹೇಳಕ್ಕೆ ಹೋಗೋದಿಲ್ಲ ನಂತರ ಮೇನ್ ಆಗಿ ಕೆ ಎ ಕೆ ಇ ಆಫೀಸರ್ ಒಬ್ಬರು ಇದ್ದಾರೆ ಅವಿನಾಶ್ ಅಂತ ಅವರು ಕೂಡ ಬಂಧಿಸಿದ್ದಾರೆ ಇಲ್ಲಿ ಏನ ಹೇಗಾಗಿದೆ ಅಂದರೆ ಆರೋಪಿಗಳು ಎರಡು ಆರೋಪಿಗಳಿದ್ದಾರೆ ಅವರು ಸರ್ಕಾರಿ ಕೋಟಾದ ಸೀಟ್ಗಳನ್ನು ಅಕ್ರಮವಾಗಿ ಬ್ಲಾಕ್ ಮಾಡಿಸಿ ಬ್ಲಾಕ್ ಮಾಡಿದ್ದಾರೆ ಅದು ಮೈನ್ ಆಗಿ ಬಿ ಎಂ ಎಸ್ ಬಿ ಎಂ ಎಸ್ ಇಂಜಿನಿಯರಿಂಗ್ ಕಾಲೇಜ್ ಯಾವೆಲ್ಲ ಕಾಲೇಜುಗಳು ಒಳಗೊಂಡಿದ್ದಾವೆ ಅಂದರೆ ಬಿ ಎಂ ಎಸ್ ಇಂಜಿನಿಯರಿಂಗ್ ಕಾಲೇಜು ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನ್ಯೂ ಆರಿಜನ್ ಕಾಲೇಜುಗಳಿಗೆ ಹಸ್ತಾಂತರ ಮಾಡಿದ್ದಾರೆ ಅಂತ ಹೇಳಿ ಕೆ ಎ ಅಧಿಕಾರಿಗಳು ಆರೋಪ ಮಾಡಿದ್ದಾರೆ ಜಸ್ಟ್ ಆರೋಪ ಆಗಿದೆ ಅಷ್ಟೇ ನ್ಯೂ ಆರಿಜನ್ ಕಾಲೇಜು ಆಕಾಶ್ ಇನ್ಸ್ಟಿಟ್ಯೂಟ್ ಅದೇ ರೀತಿ ಬಿ ಎಂ ಎಸ್ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸ್ಕ್ಯಾಮ್ನ ಮಾಡಿದ್ದಾರೆ ಅಂತ ಕೆ ಎ ಅಧಿಕಾರಿಗಳು ನವೆಂಬರ್ ಹದಿಮೂರು ದೂರಿದ್ರು ತನಿಖೆ ತನಿಖೆ ಆಧರಿಸಿ ಐವತ್ತೆರಡು ಅಭ್ಯರ್ಥಿಗಳ ಲಾಗಿನ್ ಮತ್ತು ಪಾಸ್ವರ್ಡ್ ಹುಡುಕಿ ನಂತರ ಪತ್ತೆ ಹಚ್ಚಿದ್ದಾರೆ ಐ ಪಿ ಅಡ್ರೆಸ್ ಮೂಲಕ ಪತ್ತೆ ಹಚ್ಚಿದ್ದಾರೆ ನಂತರ ಹರ್ಷ ಕಿಂಗ್ ಪಿನ್ ಈತ ಸಂಜಯ್ ನಗರ ಡಾರಾಸ್ ಖಾನೆಯಲ್ಲಿ ಜಾಬ್ ಕನ್ಸಲ್ಟೆಂಟ್ ಆಗಿದ್ದಂತೆ ಎ ನೌಕರ ಅವಿನಾಶ್ ನಿರ್ಮಾಣದೊಂದಿಗೆ ಈ ರೀತಿ ಸ್ಕ್ಯಾಮ್ನ ಮಾಡಿದ್ದಾರೆ ಅಂತೇಳಿ ಹೇಳಿದ್ದಾರೆ ಮಧ್ಯವರ್ತಿಗಳ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಲಾಗಿನ್ ರೆಡಿ ಪಾಸ್ವರ್ಡ್ ಮಾಡಿಕೊಂಡು ಬ್ಲಾಕ್ ಮಾಡಿದ್ದಾರೆ ಮಧ್ಯವರ್ತಿಗಳಿದ್ದಾರೆ ಮೇನ್ ಎ ಅಧಿಕಾರಿಗಳಿದ್ದಾರೆ ಜೊತೆ ಕಾಲೇಜ್ ಕಾಂಟ್ರಕ್ಟ್ ಇದೆ ಲಾಗಿನ್ ನೋಡಿ ಪಾಸ್ವರ್ಡ್ ತೆಗೆದುಕೊಂಡು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇಲ್ಲಿ ಮೂರು ಕಾಲೇಜುಗಳಿಗೆ ವಿಚಾರಣೆ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಸಾಧ್ಯತೆ ಇದೆ ಮಾಹಿತಿಗಳನ್ನ ಖಾಲಿ ಆಗ್ತಾ ಇದ್ದಾರೆ ಕಾಲೇಜುಗಳಿಗೂ ಸೀದಾ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ನೂರೈವತ್ತಕ್ಕೂ ಹೆಚ್ಚಿನ ಸೀಟ್ಗಳನ್ನ ಈ ರೀತಿ ಬ್ಲಾಕ್ ಮಾಡಿದ್ದಾರೆ ಅಲ್ಲಿ ಪ್ರಾಥಮಿಕ ಕಾಲೇಜಿನಲ್ಲಿ ಬಿ ಎಮ್ ಎಸ್ ಬಿ ಎಮ್ ಎಸ್ ಇಂಜಿನಿಯರಿಂಗ್ ಕಾಲೇಜು ಮೂವತ್ತು ಸೀಟ್ಗಳು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಬಿ ಎಮ್ ಎಸ್ ಕಾಲೇಜ್ನ ಮೂವತ್ತು ಸೀಟ್ಗಳು ಆಕಾಶ್ ಇನ್ಸ್ಟಿಟ್ಯೂಟ್ ಕಾಲೇಜುಗಳು ಬಂದ್ಬಿಟ್ಟು ಏಳು ಸೀಟ್ಗಳು ಈ ರೀತಿ ಮಾಡಿದಾರಂತೆ ನ್ಯೂ ಅರಿಜನ್ ಕಾಲೇಜು ಬಂದ್ಬಿಟ್ಟು ಹದಿನೈದು ಸೀಟ್ಗಳು ಈ ರೀತಿ ಬ್ಲಾಕ್ ಅಂತ ಎಂಬುದು ಗೊತ್ತಾಗಿದೆ ಅಂತ ಹೇಳಿ ಕೆಇ ಅಧಿಕಾರಿಗಳು ತಿಳಿಸಿದ್ದಾರೆ ಪ್ರತಿ ಸೀಟಿಗೆ ಎರಡರಿಂದ ಮೂರು ಲಕ್ಷ ಇದನ್ನ ಮಾಡ್ಕೊಂಡು ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ ವಿಚಾರಣೆ ಮಾಡಿ ಅವರ ಬ್ಯಾಂಕ್ ಖಾತೆ ಪರಿಶೀಲಿಸಿ ಎಷ್ಟು ವ್ಯವಹಾರ ಆಗಿದೆ ಅಂತ ಹೇಳ್ತಾ ಇದ್ರೆ ಒಟ್ಟಾರೆ ಈ ರೀತಿ ಕಾಲೇಜುಗಳು ಬೆಳಕಿಗೆ ಹೋಗಿದಾವೆ ಎಷ್ಟು ಸೀಟ್ಗಳು ಕೂಡ ಬೆಳಕಿಗೆ ಹೋಗಿದಿವೆ ಅರೆಸ್ಟ್ ಕೂಡ ಮಾಡಿ ತನಿಖೆ ಮಾಡ್ತಾ ಇದ್ದಾರೆ ಡಿಸಿಷನ್ ಗೋಯಿಂಗ್ ಆಗ್ತಾ ಇದೆ ಮುದ್ದೆ ಈ ರೀತಿ ಆಗಬಾರ್ದು ಸಮಸ್ಯೆ ಆಗ್ಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಈ ತನಿಖೆ ಆಗಿ ರೀತಿ ನಡೀತದೆಯಾ ನಿಮ್ಮ ಅಭಿಪ್ರಾಯ ಎಷ್ಟು ಏನು ಮಾಡಬೇಕು ಹೇಳಿ ಕಮೆಂಟ್ ಮೂಲಕ ತಿಳಿಸಿ ವಿದಿವತ್ತಿನ ವೀಡಿಯೋ ಥ್ಯಾಂಕ್ ಯು